ಸಮಸ್ತ ವಿಶಾಲ ವಾಸ್ತು ವೀಕ್ಷಕ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಶ್ರೀ ನರಸಪ್ಪ ಕಮತಗಿ, ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು. ನಮ್ಮ ಜೊತೆಯಲ್ಲಿದ್ದಾರೆ ವಿಶಾಲ ವಾಸ್ತು ತಜ್ಞರು ಮತ್ತು ಜ್ಯೋತಿಷ್ಯ ತಜ್ಞರಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರಗಳು. ನಮಸ್ಕಾರ. ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿರುವಂತಹ ಆದಿವಾಸ್ತು ತಜ್ಞರು ಮತ್ತು ಸಲಹೆಗಾರರಾದಂತಹ ವಿ ಪ್ರಕಾಶ್ ರಾವ್ ಗುರುಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಸಹೋದರರು ಮತ್ತು ಗುರುಗಳು ಆದಂತಹ ಕೃಷ್ಣ ಪ್ರಸಾದ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಇವತ್ತಿನ ವಿಚಾರ ಅದ ವಿಡಿಯೋ ನಿಮ್ಮ ಮುಂದೆ ಹೊಸ ವಿಚಾರ. ಇಲ್ಲಿವರೆಗೂ ಈ ವಿಚಾರದ ಕುರಿತು ಗುರುಗಳು ಯಾವುದೇ ವಿಡಿಯೋದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿಲ್ಲ. ಇದೊಂದು ಹೊಸ ವಿಚಾರ ನಿಮ್ಮ ಮುಂದೆ ತಂದಿದ್ದೇವೆ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಶಂಕುಸ್ಥಾಪನೆ ಜೊತೆಗೆ ವಾಸ್ತು ಶಂಕುಸ್ಥಾಪನೆ ಅನ್ನುವಂಥ ವಿಚಾರಧಾರೆ. ಸೊ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಕಲ್ಪನೆ ಇಲ್ಲ. ಕೇವಲ ಬರೀ ಆಯ ಪಾಯ ನಕ್ಷೆ ಬಾತ್ರೂಮು ಟಾಯ್ಲೆಟ್ಗಳಿರ್ಬೋದು, ಶುದ್ಧೀಕರಣ ಇರ್ಬೋದು, ಮತ್ತು ಏನಪ್ಪಾ ಅಂತಂದ್ರೆ ಈ ಸ್ಲ್ಯಾಬ್ ಅನ್ನುವಂಥದ್ದಿರ್ಬೋದು, ಯಾವಾಗ ನಾವು ಪಾಯ ತೆಗಿಬೇಕು, ಯಾವಾಗ ಭೂಮಿ ಪೂಜೆ ಮಾಡಬೇಕು, ಯಾವಾಗ ಶುದ್ಧೀಕರಣ ಮಾಡಬೇಕು ಅನ್ನುವಂಥ ಕಲ್ಪನೆಯ ಆಳದಲ್ಲಿ ಮುಳುಗಿರುವಂತ ಜನರಿಗೆ ಇವತ್ತಿನ ಒಂದು ಹೊಸ ವಿಚಾರದೊಂದಿಗೆ ಗುರುಗಳ ಜೊತೆಗೆ ನಾನಿದ್ದೇನೆ. ಇವತ್ತಿನ ವಿಚಾರ ಶಂಕುಸ್ಥಾಪನೆ. ಜೊತೆಯಲ್ಲಿ ವಿಶೇಷವಾಗಿ ವಾಸ್ತು ಶಂಕುಸ್ಥಾಪನೆ ಅನ್ನುವಂಥ ಶಬ್ದವನ್ನು ತಾವೆಲ್ಲರೂ ಕೇಳಿರ್ಬೋದು ಅಥವಾ ಕೇಳಿರೋಕ್ಕಿಲ್ಲ. ಕೇಳಿದವರು ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳಿ. ಕೇಳದೆ ಇರುವವರು ಕೂಡ ಹೊಸದಾಗಿ ವಿಚಾರ ಇರುತ್ತೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಗುರುಗಳೇ. ಶಂಕುಸ್ಥಾಪನೆ, ವಾಸ್ತು ಶಂಕುಸ್ಥಾಪನೆಯ ಕುರಿತು ನಿಮ್ಮೆರಡು ವಿಚಾರಧಾರೆಗಳನ್ನ ಕೊಡಬೇಕು. ನಾವು ಇದುವರೆಗೂ ಯಾವ ವಿಚಾರ, ಈ ವಿಚಾರ ಮಾತ್ರ ಯಾವ ವಿಡಿಯೋಗಳಲ್ಲಿ ನಾನು ಕೊಟ್ಟಿಲ್ಲ. ಓಕೆ. ಆದ್ರೆ ತುಂಬಾ ಜಾಗದಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಗುರುಗಳು ಇದ್ದಾರೆ, ಪಂಡಿತರು ಇದ್ದಾರೆ, ವಿದ್ವಾಂಸರಿದ್ದಾರೆ, ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಆಕ್ಚುಲಿ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಬೇಕಾ ಅಂತ ಅವರೇ ಹೇಳಿರೋ ವಿಚಾರ ಇದು, ಇವತ್ತಿನ ಕಾಲದ್ದಲ್ಲ, ಇದು ಪುರಾತನ ಕಾಲದ್ದು ಅಂತ. ಇದು ಕೆಲವೊಂದು ಬೆನಿಫಿಟ್ ಗೋಸ್ಕರ ಅವರೇ ಸ್ವಂತ ಕ್ರಿಯೇಟ್ ಮಾಡ್ಕೊಂಡಿರೋದು. ಈ ತರ ಮಾಡಿದ್ರೆ ಒಳ್ಳೇದು, ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು, ಮಾಡಿಸ್ಕೊಳ್ಳೋದು ಸ್ವಾರ್ಥಕ್ಕೋಸ್ಕರ ಏನು ಮಾಡಿದ್ರೆ ಇದು ನಮಗೆ ವಶ ಮಾಡ್ಕೊಳ್ಳೋಕೆ ಅನುಕೂಲ. ಇದು ತುಂಬಾ ಒಂದು ಸುಲಭವಾದ ದಾರಿ ಇದು ವಶ ಮಾಡ್ಕೊಳ್ಳೋಕೆ ಜಾಗವನ್ನ. ಹೇಗೆ ಅಂದ್ರೆ, ಇವಾಗ ನೋಡಿ ಕೆಲವು ಜನ ಈ ನವಧಾನ್ಯಗಳನ್ನ ಹಾಕ್ತಾರೆ ಒಳಗಡೆ, ಅದು ನಾಳೆ ದಿನ ಈ ಹುಳ ಬೀಳುತ್ತೆ, ಇರುವೆ ಬೀಳೋದಿಲ್ಲ. ಅದು ಯಾವ ಹುಳ ಅಂದ್ರೆ ಗೆದ್ದಲು ಹುಳ ಅಂತ ಗೊತ್ತಲ್ಲ, ಕಟ್ಟಿಗೆ ಕೊರಿಯುವಂಥದ್ದು, ಕಟ್ಟಿಗೆ ಕೊರಿಯುವಂಥದ್ದು. ಅದು ಡೇಬಡೆ ಡೇಬಡೆ ಅದ್ರ ಕತೆ ಏನ್ ಮಾಡ್ತದೆ ಅಂತಂದ್ರೆ, ಡೇಬಡೆ ಡೇಬಡೆ ಉತ್ತ ಉತ್ತ ಬೆಳೆ ಉತ್ತ ಬೆಳೆ ತರ ಮಾಡ್ತದೆ. ಅದು ನಾಳೆ ದಿನ ಏನ್ ಹೇಳ್ತಾರೆ ಅವ್ರು ಬಂದು, ಇದು ದೇವ್ರ ಸಂಬಂಧಪಟ್ಟಿರೋದು, ನಾಗವಾಸ ಮಾಡ್ತಾ ಇದ್ದ, ನೀವು ಅಲ್ಲಿ ಮನೆ ಕಟ್ಟಿದ್ದೀರಿ ಅಂತ ಹೇಳಕ್ ಶುರು ಮಾಡ್ತಾರೆ. ಆದ್ರೆ ಕಟ್ಟಿರೋರೆ ಅವ್ರ ತಾತ ಆಗಿರ್ಬೋದು, ಅಪ್ಪ ಅವ್ದೇನೋ ಇರ್ಬೋದೇನೋ, ಅಲ್ಲ ಮೊಮ್ಮಕ್ಳು ಅವ್ದೇ ಇರ್ಬೋದೇನೋ ಅನ್ಕೊಂಡು ಕೊನೆಗಿದು ದೇವಸ್ಥಾನಕ್ಕೆ ಪಾಲ್ಗೆ ಹೋಗ್ಬಿಡ್ಲಿ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಈ ರೀತಿ ಮಾಡಿದ್ರು. ಇದೇ ತರ ಕಾನ್ಸೆಪ್ಟ್ ನನಗೆ ಸುಮಾರು ಬೇರೆ ರೀತಿ ಶಂಕುಸ್ಥಾಪನೆ, ವಾಸ್ತು ಶಂಕುಸ್ಥಾಪನೆ ಮಾಡ್ಬೇಕು ಅಂತ ಸುಮಾರು ಈ ಮಂಡ್ಯ, ಈ ಮೈಸೂರು, ಹಾಸನ, ದಕ್ಷಿಣ ಕರ್ನಾಟಕ ಭಾಗ, ಓಕೆ, ಮ್ಯಾಕ್ಸಿಮಮ್ ಈ ಕಡೆ ಜಾಸ್ತಿ, ಆಮೇಲೆ ಹುಣಸೂರು, ಈ ರೂಟ್ ಅಲ್ಲಿ ಜಾಸ್ತಿ ನಡೀತಾ ಇದೆ. ಯಾವ ರೀತಿ ಅಂದ್ರೆ, ಬ್ರಹ್ಮಸ್ಥಾನದಲ್ಲಿ ಒಂದು ಗುಂಡಿ ಮಾಡ್ತಾರೆ, ಮಾಡಿ 3x3 ಎಷ್ಟು ಮಾಡ್ತಾರೆ, 3 ಅಡಿ ಹಾಳ, ಅಲ್ಲಿ ಒಂದು ಪಿರಮಿಡ್ಗಳನ್ನ ಇಡ್ತಾರೆ, ಕ್ರಿಸ್ಟಲ್ಗಳನ್ನ ಇಡ್ತಾರೆ, ಒಳಗಡೆ ತಾಮ್ರ ಚೆಂಬು ಇಟ್ಟು ಕಲಶ ಪ್ರತಿಷ್ಠಾಪನೆ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಆದ್ರೆ ನೋಡಿ ಕೂಡ ನಾನು ಬಾಯಿ ಮುಚ್ಕೊಂಡಿದ್ದೀನಿ, ಯಾಕೆ ಮಾತಾಡೋದು ಬೇಡ, ನಮ್ಗೆ ಯಾಕೆ ಬೇಕು ಅನ್ನೋ ಒಂದು ವಿಚಾರ. ಡಿಸ್ಕಸ್ ಮಾಡಿದ್ಮೇಲೆ ಗೊತ್ತಾಯ್ತು, ಇದು ಅವರ ಒಂದು ಸ್ವಾರ್ಥಕ್ಕೇನೆ, ಓನರ್ಗೂ ಸ್ವಾರ್ಥಕ್ಕೆ ಅಲ್ಲ ಇದು. ನಾಳೆ ಎಲ್ಲ ಮಾಡ್ಬಿಡುದು, ಮಣ್ಣು ಹಾಕಿ ಮುಚ್ಚಿಬಿಡುದು. ಕೊನೆಗೆ ಬ್ರಹ್ಮಸ್ಥಾನದಲ್ಲಿ ಅವ್ರಿಗೆ ಗೊತ್ತು, ಬ್ರಹ್ಮಸ್ಥಾನದಲ್ಲಿ ಏನಕ್ಕೆ ಮಾಡ್ಬೇಕು, ಬ್ರಹ್ಮಸ್ಥಾನದಲ್ಲಿ ಪಿಲ್ಲರ್ ಬರಲ್ಲ, ಗುಂಡಿ ಒಡೆಯಲ್ಲ, ಅದನ್ನ ನೋಡೋದು ಇಲ್ಲ, ಮುಟ್ಟೋದಿಲ್ಲ. ಅದಕ್ಕೆ ಬ್ರಹ್ಮಸ್ಥಾನವನ್ನೇ ಆಯ್ಕೆ ಮಾಡ್ಕೊಂಡಿರೋದು, ಬೇರೆ ಕಡೆ ಎಲ್ಲ ಪಿಲ್ಲರ್ ಬರ್ತದೆ, ಅದಕ್ಕೆ ಬ್ರಹ್ಮಸ್ಥಾನದಲ್ಲೇ ಆಯ್ಕೆ ಮಾಡ್ಕೊಂಡಿರೋದು. ಡೇಬೇಡೆ ಡೇಬೇಡೆ ಅದೇನಾಗುತ್ತೆ ಅಂದ್ರೆ, ಇಟ್ ವಿಲ್ ಕನ್ವರ್ಟ್ ಟು ರೇಡಿಯೇಷನ್ ಪವರ್ ಮಿಕ್ಸ್ ಆಗಿರುತ್ತೆ. ಅಂದ್ರೆ ಅದಕ್ಕೆ ರೇಡಿಯೇಷನ್ ಪವರ್ ಮಿಕ್ಸ್ ಆಯ್ತು ಅಂತಂದಾಗ ಮನೆಯಲ್ಲಿ ಈ ಸಾವುಗಳು,
ಕಾಯಿಲೆಯಿಂದ ಕಾಯಿಲೆ, ಪ್ರಾಣಿಗಳು ಸಾಯೋದು, ಕೋಳಿಗಳು ಸಾಯೋದು, ಆ ಕಾಲದಲ್ಲಿ ಜಾಸ್ತಿ ನಡೀತಾ ಇತ್ತಂತದ್ದು. ಇದೇ ವಿಚಾರಕ್ಕೆ ನಮ್ಮ ಮನೆಯಲ್ಲಿ ಪ್ರೇತ ಆತ್ಮ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳೋದು. ಲೈಟ್ಗಳು ಆಫ್ ಆಗೋಗ್ಬಿಡ್ತವೆ ಅಂದ್ರೆ ಏನೋ ಒಳಗಡೆ ಸೇರ್ಕೊಂಡಿದೆ. ಯಾವಾಗ ಬರೋದು? ಹೋಮ ಮಾಡು, ಒಂದು ಮೃತ್ಯುಂಜಯ ಹೋಮ ಮಾಡು, ವಾಸ್ತು ಹೋಮ ಮಾಡು, ಈ ರೀತಿ ಸ್ಟಾರ್ಟ್ ಮಾಡ್ಕೊಂತ ಇದ್ರು. ಇದು ಕೆಲವೊಂದು ಬೆನಿಫಿಟ್ಗಳಿಗೋಸ್ಕರ ಮಾಡ್ತಾ ಇದ್ದಾರೆ ಬೇರೆಯವರು ಸ್ವಾರ್ಥಕ್ಕೋಸ್ಕರ ಹೊರತು ಈ ವಾಸ್ತುವಿಗೆ ಅದರಿಂದ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ. ಆಗಿದೆ, ತೊಂದರೆಗಳು ಆಗಿದೆ, ಅದನ್ನ ರಿಮೂವ್ ಮಾಡಿದ ಮೇಲೇನೆ ಆ ಮನೆ ಉದ್ಧಾರ ಆಗಿದೆ. ಇದು ಮೈಸೂರಲ್ಲಿ ನಡೆದಂತ ಘಟನೆ. ಎಸ್, ಇದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡ್ ಮಾಡಕ್ ಬಿಡ್ಲಿಲ್ಲ ಅವರು. ಈಗಲೂ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಈಶಾನ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನವರತ್ನಗಳು ಅಂತೇಳಿ ಒಂದು ಪ್ಯಾಕೆಟ್ ತಂದು ಇಟ್ಬಿಟ್ಟು ಅದ್ ಭೂಮಿಯಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಪೂಜೆ ಮಾಡ್ತಾರೆ. ಇದು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಓಕೆ, ನವರತ್ನಗಳು ಎಷ್ಟು, ಒಂದು ರತ್ನ ಏನ್ ವ್ಯಾಲ್ಯೂ ಇರ್ಬೋದು ಈಗಿನ ಕಾಲದಲ್ಲಿ? ಅಪ್ರಾಕ್ಸಿಮೇಟ್ ಕ್ರೋಸು ಕೋಟಿಗಳು ಗಟ್ಲೆ ಒಂದು ರತ್ನ. ಯಾರಾಗ್ತಾರೆ ಅದನ್ನ? 100 ರೂಪಾಯಿ ಕೊಟ್ರೆ ನವರತ್ನ ಇರ್ಬೋದು. ಅದು ಡೂಪ್ಲಿಕೇಟ್, ಡೂಪ್ಲಿಕೇಟ್ ಹಾಕಿ ನಾವು ಸಂಸಾರ ಆಗಿದ್ರೆ ಡೂಪ್ಲಿಕೇಟ್ ಆಗಿ ಮಾಡ್ತಾ ಇದ್ವಿ. ಅರ್ಥ ಮಾಡ್ಕೊಡ್ರಿ, ನಾವು ಏನ್ಕಿ ತರ ಹೇಳ್ತಿದ್ವಿ ಅಂದ್ರೆ ವರ್ಜಲ್ ಹಾಕಿ, ವರ್ಜಲ್ ಹಾಕಿ, ಆವಾಗ ನಮಗೆ ನಾವು ಒರಿಜಿನಲ್ ಆಗಿ ಬದುಕ್ತೀವಿ ಅಂತ. ಡೂಪ್ಲಿಕೇಟ್ ಆಗಿ ಬದುಕೋದು ಬೇಡ ನಮ್ಗೆ. ಗಾಜಿನ ಚೂರುಗಳು, ಚೂರುಗಳು ಅಷ್ಟೇ ಯಾಕೆ ಬೇಕದು? ಆಕ್ಚುಲಿ ಹಾಕ್ಬೇಕಾಗಿರೋದು ಏನ್ ಗೊತ್ತಾ? ಹೊಸಲು ಕೆಳಗಡೆ ಹಾಕ್ಬೇಕಾಗಿರೋದು. ಅದ್ರ ಕೆಳಗಡೆ ನಾವು ಹಾಕಿ ಪೂಜೆ ಮಾಡ್ಬಿಡ್ತೀವಿ, ಎತ್ತಿ ಆಗಿದ್ಬಿಟ್ಟು ಎತ್ತಿ ಬಿಸಾಕ್ಬಿಡ್ತಾರೆ. ಪ್ರಯೋಜನ ಏನ್ ಬಂತು? ಕೆಲಸ ಮಾಡಿ. ಈಗ ಹೊಸಲಿನ ಕೆಳಗಡೆ ಏನ್ ಹಾಕ್ಬೇಕಾಗುತ್ತೆ? ನೀವು ನಿಮ್ಮ ಪ್ರಶ್ನೆಗೆ ಉತ್ತರ, ಮೊದಲನೇದಾಗಿ 10 ಗೋಮತಿ ಚಕ್ರ, ಒಂದ್ 10 ಬಾಲಮೆಣಸು ಅಂತ ಬರುತ್ತೆ, ಆಮೇಲೆ 2 ಈ ವಿಷ್ಣು ಕವಡೆ ಅಂತ ಬರುತ್ತೆ. ಅನ್ನಂತಲ್ವಾ? ಇಲ್ಲ, ಆಮೇಲೆ ತೂತ್ ಕಾಸು ಅಂತ ಬರುತ್ತೆ, ಕಾಪರ್ ತೂತ್ ಬಿಲ್ಲೆ, ತೂತ್ ಬಿಲ್ಲೆ ಅದೊಂದು. ಆಮೇಲೆ ಒಂದು ಚಿಟಿಕೆ ಅಕ್ಷತೆ, ಅದು ಡ್ಯಾಮೇಜ್ ಆಗದಿರುವಂತ ಅಕ್ಕಿ ಆಯ್ಕೋಬೇಕು. ಆಮೇಲೆ ಯೂಸ್ ಆಗಿರುವಂತ ಮೂಗುತಿ, ಚಿನ್ನದ ಮೂಗುತಿ, ಈ ಯೂಸ್ ಆಗ ಅದು 1 ಕೆಜಿ ಬಂಗಾರಕ್ಕೆ ಸಮಾನ ಇದು ಮೂಗುತಿ ಯೂಸ್ ಆಗಿರೋದು. ಓಕೆ, ಒಂದು ಬೆಳ್ಳಿ ಪೀಸು, ಕಾಲ್ ಚೈನ್ ಬಿಟ್ಟು ಬೆಳ್ಳಿ ಪೀಸ್ ಏನಾದ್ರು, ಮತ್ತೆ ಹವಳ, ಒಂದು ಹವಳ, ಮತ್ತೆ ಒಂದು ಬೊಗಸೆ ಕುಟ್ಟಿರುವಂತಹ ಅರಿಶಿನ ಪುಡಿ. ಆವಾಗ ಏನಾಗುತ್ತೆ ಅಂದ್ರೆ ಅದು ಹೊಸಲಿಡೋಕ್ ಮೊದಲು 3 ಇಂಚು ಡೀಪು ಗುಂಡಿ ಮಾಡಿ, ಹೋಲ್ ಮಾಡಿ, ಅದರಲ್ಲಿ ಒಂದು ಹಿಡಿ ಅರಿಶಿನ ಪುಡಿಯನ್ನು ಹಾಕಿ ಅದನ್ನ ಹೋಲ್ ಮಾಡಿ ಇವೆಂತ ಕೊಟ್ಟಿದ್ವಿ ಅದೆಲ್ಲ ಒಳಗಡೆ ಹಾಕಿ ಮಿಕ್ಕಿದ ಬ್ಯಾಲೆನ್ಸು ಒಂದಿಡಿಯನ್ನ ಅರಿಶಿನ ಪುಡಿನ ಹಾಕಿ ಪ್ರೆಸ್ ಮಾಡಿ ಕವರ್ ಮಾಡಿಬಿಟ್ಟು ಹೊಸಲಿಡೋದು. ಇದು ಯಾವುದು, ನಾನು ಏನ್ ಹೇಳಿದ್ದೀನಿ, ಎಲ್ಲ ಒರಿಜಿನಲ್, ಡೂಪ್ಲಿಕೇಟ್ ಯಾವುದು ಇಲ್ಲ. ಇದು ಗಾಜಿನ ಚೂರುಗಳಕ್ಕೂ ಮುಂದೆ ಹಾಕ್ಬಿಟ್ಟು ದೇಸಿ, ಎಲ್ಲ ದೇಸಿ. ಹೌದು, ಇದಕ್ಕೆ ಯಾವ್ದಕ್ಕೆ ಹುಳ ಬೀಳೋದಿಲ್ಲ, ಯಾವ್ದು ಹಾಳಾಗುವುದು ಇಲ್ಲ. ಈಗ ನೀವು ಹೇಳಿದ್ರಿ ಕೆಲವೊಂದಿಷ್ಟು ವಸ್ತುಗಳನ್ನ ಹೇಳಿ, ಇದನ್ನು ಮಾಡಿ ಶಂಕುಸ್ಥಾಪನೆ ಇನ್ನೊಂದು ಮಾಡೋದಿಕ್ಕಿಂತಲೂ ಇದನ್ನು ಮಾಡಿದ್ರೆ ನಾವು ಚೆನ್ನಾಗಿ ಬೆಳಿತೀವಿ. ಮತ್ತೆ ಮೇನ್ ಡೋರ್ಗೆ ಮಾಡ್ಬೇಕು ಅಂತ ಹೇಳಿಲ್ಲ, ದೇವ್ರ ಮನೆಗೂ ಇರ್ತದಲ್ಲ ಹೊಸಲು, ಹೊಸ ಕೆಳಗಡೆ ಮಾಡಿ ಒಳ್ಳೇದದು. ಇದು ಮಧ್ಯಮ ವರ್ಗದ ಕೈಗೆಟುವ ದರದಲ್ಲಿ ಇದೆಯಾ ಗುರುಗಳೇ ಈಗ ಹೇಳುವಂತ ವಸ್ತುಗಳು? ಇವೆಲ್ಲನೂ ಸಿಂಪಲ್, ಎಲ್ಲ ಮನೇಲಿ ಇರೋದೇ, ಅದು ಇರೋದೇ. ನಾವು ಲಕ್ಷ ಕೊಟ್ಟು ತಗೊಂಡ್ಬರಕ್ ಆಯ್ತದ? ಇಲ್ಲ, ಆಗಲ್ಲ. ಇದು ಮನೇಲಿ ಇರ್ತದೆ, ನಿಮ್ ಮನೇಲಿ ಅಕ್ಷತೆ ಇದೆ, ಅರಿಶಿನ ಪುಡಿ ಇರುತ್ತೆ, ಒರಿಜಿನಲ್ ಅರಿಶಿನ ಪುಡಿ ಆದ್ರೆ ಒಳ್ಳೇದು, ಕುಟ್ಟಿರುವಂತದ್ದು ಅವಳ ಇದ್ದೇ ಇರುತ್ತೆ, ಎಲ್ಲ ಚೈನ್ಗಳಲ್ಲಿ ಹಾಕೊಂಡಿರ್ತಾರೆ. ಓಕೆ, ಆಮೇಲೆ ಮೂಗುತಿ ಇಲ್ವಾ ಯಾವ್ದಾದ್ರು ವೇಸ್ಟ್ ಆಗಿರೋದು, ಮತ್ತೆ ಇಷ್ಟ ಆಗಲ್ಲ ಬೆಳ್ಳಿ ಪೀಸ್ ಇಲ್ವಾ ಚಿರಪರಿಚಿತ ಇರುವಂತ. ಹೌದು, ಗಂಟೆ ಅಂಗಡಿ ಹೋಗ್ಬಿಟ್ರೆ ಸಿಗ್ತದೆ, ಉಷ್ಣ ಕವರೆ ಸಿಗ್ತದೆ, ಮತ್ತೆ ಸಾಮಾನ್ಯ ವ್ಯಕ್ತಿಗೂ ಕೂಡ ದೊರೆಯುತ್ತೆ, ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಖಂಡಿತವಾಗ್ಲು ಇದ್ರ ಎಲ್ಲಿ ಕೈಗೆ ಇಟ್ಕೋ, ಪಕ್ಕದಲ್ಲಿ ಗಂಜಿ ಆಗ್ಬೇಕು, ಎಲ್ಲ ಹೋಗ್ಬಿಟ್ಟು ಗಂಜಿಗೆ. ಹೇಳೋ ಪ್ರಕಾರ ಈಗ ಏನಿದು ಶಂಕುಸ್ಥಾಪನೆ ಬ್ರಹ್ಮಸ್ಥಾನದಲ್ಲಿ ಮಾಡುವುದು ಅರ್ಥವಿಲ್ಲ, ಮತ್ತು ಇದು ಯಾವ್ದೇ ತರ ಫಲ ಕೊಡುದಲ್ಲ, ಇನ್ನಷ್ಟು ನಮಗೆ ತೊಂದರೆದಾಯಕ ಅನ್ನುವಂಥದ್ದು. ಮುಂದಿನ ದಿನಗಳು ತೊಂದರೆದಾಯಕ, ಯಾಕಂದ್ರೆ ಇವಾಗ ಏನೋ ಇಟ್ಬಿಟ್ಟಿರ್ತಾರೆ, ಇದು ಯಾರಿಗೂ ಗೊತ್ತಿರಲ್ಲ. ತಾತ ಸುಟ್ಟೋಗ್ಬಿಟ್ಟಿರ್ತಾನೆ, ಕಟ್ಬಿಟ್ಟು ಮನೆ ಸತ್ತೋಗ್ಬಿಟ್ಟಿರ್ತಾನೆ, ಆದ್ರೆ ಮಗ ಏನೋ ನಮ್ಮ ಅಪ್ಪ ಕಟ್ಕ ಅನ್ಕೊಂಡು ಮಗ ಇದ್ದಾನೆ, ಮೊಮ್ಮಕ್ಕಳಿಗೆ ತೊಂದರೆ ಆಗುತ್ತದೆ. ಅಂದ್ರೆ ತಾತ ಏನ್ ಮಾಡಿದ ಅನ್ನೋದು ಮೊಮ್ಮಕ್ಕಳಿಗೆ ಗೊತ್ತಿರೋ ಅಂತ ಪರಿಸ್ಥಿತಿ ಇರುತ್ತದೆ ಆ ಟೈಮ್ನಾಗ. ಹೌದು, ಇರಲ್ವಲ್ಲ, ತಾತನೇ ಇರೋದಿಲ್ಲ. ಮತ್ತು ಆ
ಈಗ ನಾವು ವಾಸ್ತುತಜ್ಞರಾಗಿ ಕೆಲವೊಂದು ಶಂಕುಸ್ಥಾಪನೆ ಅಂದಾಗ ನಮ್ಗೆ ಗೊತ್ತಾಗಲ್ಲ ಕೆಲವೊಂದು ವಿಚಾರಗಳು. ಬಟ್ ಈಗ ಜನರಿಗೆ ಕೂಡ ಅನ್ನುವಂಥದ್ದು ಕೆಲವೊಂದು ಭಾಗದಲ್ಲಿ ಶಂಕುಸ್ಥಾಪನೆ ಅನ್ನುವಂಥದ್ದು ಇದೆ, ಕೆಲವೊಂದು ಕಡೆ ಇಲ್ಲ ಅನ್ನುವಂಥದ್ದು ವಿಚಾರ. ಸೊ ಅದರ ಜೊತೆಯಲ್ಲಿ ಈಗ ನಾವು ಭೂಶುದ್ಧಿ ಜಾಗದ ಶುದ್ಧೀಕರಣ ಮನೆ ಕಟ್ಟೋಕ್ಕಿಂತ ಮುಂಚೆ ಜಾಗದ ಶುದ್ಧೀಕರಣ ಅನ್ನೋದ ನಂತರ ಈಗ ಮತ್ತೆ ಅಲ್ಟರ್ನೇಟ್ ಆಗಿ ಬ್ರಹ್ಮಸ್ಥಾನದಲ್ಲಿ ಏನಾದರೂ ಒಂದು ಒಂದು ಮನೆ ಕಟ್ಟುವುದರಿಂದ ಒಂದು ಅಭಿವೃದ್ಧಿಗೋಸ್ಕರ ಏನಾದರೂ ಒಂದು ಬೇರೆ ಪದ್ಧತಿ ಇದೆಯಾ ಅನ್ನುವಂಥದ್ದು ಇಲ್ಲ. ಯಾಕೆ ಗೊತ್ತಾ, ಇವಾಗ ಯಾವುದೇ ಒಂದು ಮೆಟಲ್ ಓಕೆ ಯಾವುದೇ ಒಂದು ಒಳಗಡೆ ಏನಾದ್ರು ನೋಡಿ ಚಪ್ಪಲಿ ಪೀಸ್ ಇರಬಾರ್ದು ಅಂದ್ಬಿಟ್ರೆ ಮೆಟಲ್ ಇರಬಾರ್ದು ಅಂದ್ರೆ ಬೂದಿ ಸಿಗಬಾರ್ದು ಇನ್ನೊಂದ್ ಮೂಳೆ ಇರಬಾರ್ದು ಎಲ್ಲ ಹೇಳ್ತಾರೆ. ಬಟ್ ಏನ್ ಕಾಕ್ತಾರೆ ಒಳಗಡೆ ಇಂತವೆಲ್ಲ ಮೆಟಲ್ ಎಲ್ಲ ಏನ್ ಕಾಕ್ತಾರೆ, ಯಾವತ್ತು ಮೆಟಲ್ ಹೊರಗಡೆ ಇದ್ರೇನೆ ಶ್ರೇಷ್ಠ. ಒಳಗಡೆ ಭೂಮಿ ಒಳಗಡೆ ಇದ್ರೆ ಅದ್ರ ಎನರ್ಜಿ ಚೇಂಜಸ್ ಆಗ್ತಾಕ್ರಿ, ರೇಡಿಯೇಷನ್ ಪವರ್ ಅಂತ ಇರ್ತಾರೆ. ಅದನ್ನ ಅದು ಅದು ಅದ್ರ ಒಳಗಡೆ ಹೋಗಿ ಸೇರ್ಕೊಂಡ್ರೆ ಮತ್ತೆ ಒಳಗಡೆ ಆಗೋದೆಲ್ಲ ನೆಕ್ಸ್ಟ್ ನೆಗೆಟಿವ್ ಹೊರತು ಕೆಟ್ಟದ್ದೇ ಹೊರತು ಒಳ್ಳೇದಂತೂ ದೇವರಾಣಿಗೂ ಆಗಲ್ಲ. ಓಕೆ ಓಕೆ. ಇಲ್ಲ ಗುರುಗಳು, ಇವಾಗ ನೀವು ಹೇಳಿದ್ರಿ ಗೋಮತಿ ಚಕ್ರ ಬಾದಮೆಣಸು ಇದೆಲ್ಲ ಟೋಟಲ್ ಮಾಡಿದ್ರೆ ನೀವು ಹೇಳೋ ಲೆಕ್ಕದಲ್ಲಿ ಎಂಟು ದಿಕ್ಕುಗಳು, ಒಂಬತ್ತು ಗ್ರಹಗಳು, ಹನ್ನೆರಡು ರಾಶಿಗಳು, ಓಕೆ ಇಪ್ಪತ್ತೇಳು ನಕ್ಷತ್ರಗಳು ಅಲ್ಲೇ ಬಂತು ನೀವು ಹೇಳಿದ ಲೆಕ್ಕಗಳು. ಹೌದಾ, ಹೇಗೆ ಹೇಗೆ ಹೇಳಿ? ಹತ್ತು ಹತ್ತು ಗೋಮತಿ ಚಕ್ರ, ಓಕೆ ಹತ್ತು ಬಾಲಮೆಣಸು, ಇಪ್ಪತ್ತು ಓಕೆ ಒಂದು ಚಿತ್ಕೆ ಅಕ್ಷತೆ ಅಕ್ಷತೆ ಕಾಲು ಇಪ್ಪತ್ತು ಅನ್ಬೇಕು ಅದಕ್ಕೆ ಓಕೆ ಅರ್ಶನ ಅರ್ಶನ ಟ್ವೆಂಟಿ ಟು, ಆಮೇಲೆ ಮೂಗುತಿ ಇಪ್ಪತ್ತಿ ತ್ರೀ, ಆಮೇಲೆ ಬೆಳ್ಳಿ ಇಪ್ಪತ್ನಾಲ್ಕು, ನಾಲ್ಕು ಇಪ್ಪತ್ತೈದು, ಅರ್ಶನ ಇಪ್ಪತ್ತಾರು, ಅಲ್ಲ ಎರಡು ಇದು ಕವಡೆ ಎಷ್ಟು ಕವಡೆ ಇಪ್ಪತ್ತು. ಅದಕ್ಕೆ ಹೇಳ್ತಾ ಇರೋದು ರಿಸರ್ಚ್, ಇವರು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡ್ತಾರೆ. ಅದಕ್ಕೆ ಇವರು ಆಧ್ಯಾತ್ಮ ಚಿಂತಕರು ಇವರು ಆಕ್ಚುಲಿ. ನಿಜ ನಿಜ ನೋಡಿದ್ರ, ಅದಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ನಾವು ಕರೆ ಮಾಡಿ ಕರೆಸಿ ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇರೋದು ಗುರುಗಳೇ. ನಿಮ್ಮ ಈ ನೋಡಿ ಏನೋ ಹೇಳಿದ್ವಿ ಅದು ಈ ರೀತಿ ಪರಿಣಾಮ ಬರ್ತಾ ಇದೆ ಸಮಥಿಂಗ್ ನೋಡಿ. ಇದು ಇದು ನನಗೆ ಇಂಪಾರ್ಟೆಂಟ್, ಇದು ನನ್ ಸಂತೋಷ, ಈ ತರ ಇರಬೇಕು. ಇಲ್ಲ ಈಗ ಏನ್ ಕೇಳಿದ್ರು ಈಗಿನ ಟ್ರೆಂಡ್ ಅಲ್ಲಿ ಜನರು ಬಹಳ ಬುದ್ಧಿವಂತರು, ಅದಕ್ಕೆ ಅದಕ್ಕೇನು ಸಾಧನೆ ಮಾಡ್ತಾ ಅಷ್ಟೇ ತೋರಿಸ್ಬೋದು. ಒಳ್ಳೇದಾಗ್ಲಿ ನೋಡಿ, ತುಂಬಾ ನನ್ಗೆ ಒಳ್ಳೆ ಮಾತಂದ್ರು, ನನ್ಗೆ ಜ್ಞಾಪಕನೇ ಇಲ್ಲ ನಾವು ಬಗ್ಗೆ ಗಮನನೂ ಇಲ್ಲ ಬಿಡಿ. ಶಂಕುಸ್ಥಾಪನೆ ವಾಸ್ತು ಶಂಕುಸ್ಥಾಪನೆ ಬದಲಾಗಿ ನಾವು ಮಾಡ್ಬೇಕಾದ ಮುಖ್ಯ ಕಾರ್ಯ ಏನಂದ್ರೆ ಆ ಜಾಗ ಶುದ್ಧೀಕರಣ ಮಾಡಬೇಕು, ಇದು ಇಂಪಾರ್ಟೆಂಟ್. ಎಸ್, ಶುದ್ಧೀಕರಣ ಮಾಡಿದಾಗ ಅದರಲ್ಲಿ ಕ್ರಿಯೇಟ್ ಆಗೋದೇ ಸಮಥಿಂಗ್ ಗುಡ್ ಪಾಸಿಟಿವ್, ಅದ್ರ ಋಣಭಾರ ಹೋಗ್ಬಿಡುತ್ತೆ, ಯಾವುದೇ ಹುಳ ಹುಟ್ಟೆ ಹೋಗ್ಬಿಡುತ್ತೆ. ಆವಾಗ ಇಂಥದ್ದೆಲ್ಲ ಇರೋದಕ್ಕೆ ಇಂತೂ ಇರಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರೋದು. ಅಂದ್ರೆ ಬಡವರ ಪಾಲಿಗೆ ಇದು ಬ್ರಹ್ಮಾಸ್ತ್ರ ಇದ್ದಂಗೆ, ಶುದ್ಧೀಕರಣ ಒಂದು ಸಂಜೀವಿನಿ ಇದ್ದಂಗೆ, ಸಂಜೀವಿನಿ ಓಕೆ. ಯಾವ್ದೇ ರೀತಿ ನೆಕ್ಸ್ಟ್ ಕುಂದು ಕೊರತೆ ತೊಂದರೆ ಇಲ್ಲ, ಇದು ತಡೆ ಹೊಡೆಯುತ್ತೆ. ಇವಾಗ ನೀವು ಹಾಕಿರೋ ಈ ಪದಾರ್ಥಗಳಿದೆ ಆಯಿಲ್ ಜಾಸ್ತಿಗೋಸ್ಕರ ಅಥವಾ ಅಲ್ಲಲ್ಲ ಇದು ಏನಾದ್ರೆ ಇವೆಲ್ಲ ರೀತಿಯಲ್ಲೂ ಶುಭಕರ ಹೌದು ಅಂತ ಶುಭಕರ ವಸ್ತು. ಯಾಕೆ ಅಂತಂದ್ರೆ ಇದು ವಸಿಲು ಅಂತ ಹೇಳ್ತಿರಲ್ಲ, ದಿಸ್ ಇಸ್ ಲಕ್ಷ್ಮಿ ಲಕ್ಷ್ಮಿ ಅರ್ಥ ಆಯ್ತಲ್ಲ. ಇದೆಲ್ಲ ಕ್ರೋಢೀಕರಣ ಮಾಡುವಂತ ರೀತಿ. ಕೆಲವು ಜಾಗದಲ್ಲಿ ನಮ್ಮ ಕೆಲವರು ತಪ್ಪುಗಳು ಮಾಡ್ತಾರೆ, ಈ ವಸ್ತುವಿನ ಗೋಡೆ ಕಟ್ಟಕ್ಕೆ ಬಂದು ವಸ್ತು ನಿಲ್ಲಿಸ್ಬಿಡ್ತಾರೆ. ಅದು ರಾಂಗ್, ಅದು ಆಮೇಲೆ ಗೋಡೆ ಕಟ್ಟಾ ಹೋಗ್ತಾರೆ. ಮತ್ತೆ ಯಾವುದೇ ರೀತಿಯಿಂದ ಈಗ ಅವರು ಈಗೇನ್ ಕೇಳಿದ್ರು ನಮ್ಮ ಕೃಷ್ಣ ಪ್ರಸಾದ್ ಅವರು, ಈ ವಸ್ತುಗಳನ್ನ ಹಾಕೋದ್ರಿಂದ ಜಾಗಕ್ ಬಲನೋ ಅಥವಾ ನಮ್ಮ ಮನೆ ಸದಸ್ಯನಿಗೆ ಬಲನೋ, ಆಯಕ್ ಬಲನೋ, ಮನೆಯ ಆಯುಷ್ಯಕ್ ಬಲನೋ ಅನ್ನುವಂಥದ್ದು ಅವ್ರ ಪ್ರಶ್ನೆ ಆಗಿತ್ತು. ಸೊ ಓವರಾಲ್ ಆಗಿ ಇದು ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಅಲ್ಲಿ ವಾಸ ಮಾಡುವಂತ ಜಾಗ ಇರ್ಬೋದು, ಅಲ್ಲಿ ವಾಸ ಮಾಡುವಂತ ಒಂದು ಸದಸ್ಯರಿಗಿರ್ಬೋದು, ಅವ್ರಿಗೆ ಒಂದು ಒಳ್ಳೆ ಒಂದು ಪ್ರಗತಿ ಕೊಡುತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ವಸಲಿಗೆ ಬಲ ಅಂತ ಕರಿತೀವಿ, ಅದೆಲ್ಲ ನಮ್ಗೆ ಸೆಕ್ಯೂರಿಟಿ, ವಸಲು ಸೆಕ್ಯೂರಿಟಿ, ಸೆಕ್ಯೂರಿಟಿ ಅಂತ ವಸಲಿಗೆ ಬಲ ಕೊಡೋದಿವೆ. ವಸಲಿಂದ ಒಳಗೆ ಯಾವುದೇ ನೆಗೆಟಿವ್ ಬರೋದಿಲ್ಲ, ಹೌದೌದು, ಇನ್ಕಮಿಂಗ್ ಯಾವ್ದು ತಡೆ ಬರೋಬರ. ಅಂದ್ರೆ ಈಗೇನಪ್ಪಾ ಅಂತಂದ್ರೆ ನಾವು ಹೊರಗಡೆ ಎಲ್ಲ ಎಲ್ಲೋ ತಿರುಗಾಡ್ಕೊಂಡ್ ಬಂದಿರ್ತೀವಿ, ನೆಗೆಟಿವ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇರಬಹುದು ಅಥವಾ ಕಾಲ ಮುಖಾಂತರ ಮನೆಯ ಒಳಗಡೆ. ಯಾಕಂದ್ರೆ ಈಗಿನ ಒಂದು ನಗರೀಕರಣ ಇರ್ಬೋದು, ಆಧುನಿಕತೆ ಇರುವಂತದ್ದು, ಒಂದು ಹೈಟೆಕ್ ಜೀವನದಲ್ಲಿ ಕೆಲವೊಂದು ಮನೆಗಳಿಗೆ ಹೋಗ್ಬೇಕಾದ್ರೆ ನಾವು ಕಾಲು ತೊಳೆದು ಒಳಗೆ ಹೋಗುವಂತ ಪರಿಸ್ಥಿತಿ ಐತಿ. ಅದಕ್ಕೆ ಪರಿಹಾರ ಇದೆ ಸರ್, ಪರಿಹಾರ ಇದೆ, ಶಾಶ್ವತ ಪರಿಹಾರ ಇದೆ. ಶಾಶ್ವತ ಪರಿಹಾರ ಏನು ಅಂತಂದ್ರೆ, ನಾನು ಕಂಡುಕೊಂಡಂಗೆ ನಾನು ಕೆಲವೊಂದು ಮನೆಗಳಿಗೆ ಮ್ಯಾಟ್ ಹಾಕಿರ್ತಾರಲ್ಲ ಗೋಮೂತ್ರವನ್ನು ಬಳಸ್ರಿ ಅನ್ನುವಂತ ವಿಚಾರವನ್ನ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ.
ಅದ್ರ ಅದೇ ರೀತಿನೂ ಮತ್ತು ಬಾತ್ರೂಮ್ ಒಳಗಡೆ ಇರುವಂತಹ ಮ್ಯಾಟ್ ಗೆ ಗೋಮೂತ್ರವನ್ನ ಚೆಲ್ಬೇಕು, ಒಂದು ತೇವ ಆಗಿರ್ಬೇಕು, ಒಳಗಡೆ ಇರುವಂತ ಡ್ರೈ ಆಗಿರ್ಬೇಕು ಮ್ಯಾಟ್. ಇಲ್ಲಿ ತುಳಿತಾರೆ ಮ್ಯಾಟ್ ಇರಗಳು ಸತ್ತೋಗ್ಬಿಡುತ್ತೆ, ಒಳಗಡೆ ಕಾಲಿಟ್ಟಾಗ ಉಜ್ಜಿಕೊಂಡು ಬರ್ತಾರೆ. ಸರ್ವ ಸರ್ವ ತೊಂದರೆಗೂ ಸರ್ವ ದೋಷಕ್ಕೂ ಇದೇನಪ್ಪಾ ಅಂತಂದ್ರೆ ಗೋಮೂತ್ರ ಪರಿಹಾರ ಅನ್ನುವಂಥದ್ದು ಕರೆಕ್ಟ್ ಅಲ್ವಾ? 100% ಕರೆಕ್ಟ್. ಹೌದು, ಸಪೋಸ್ ನಮಗೆ ಏನ್ ನೀವು ನಿಮ್ಮ 27 ವಸ್ತುಗಳು ನಮಗ ಸಪೋಸ್ ನೆನಪಿರಕ್ಕಿಲ್ಲ, ಮನೆ ಕಟ್ಟುವಂತ ಬರದಲ್ಲಿ ಇರ್ಬೋದು ಅಥವಾ ಜಂಜಾಟದಲ್ಲಿ ಇರ್ಬೋದು, ಅಟ್ ಲೀಸ್ಟ್ ಒಂದು 30-40 ಇರ್ಬೋದು, 60-40 ಇರ್ಬೋದು, ಒಂದು ಜಾಗವನ್ನು ಸ್ವಚ್ಛ ಮಾಡಿ ಅದಕ್ಕೇನಪ್ಪ ಅಂತಂದ್ರೆ ಸಾಕಷ್ಟು ಗೋಮೂತ್ರ ಮತ್ತು ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಬಿಳಿ ಸಾಸಿವೆಯನ್ನು ಸಾಕಷ್ಟು ಚೆಲ್ಲೋದ್ರಿಂದ ಇಂಥ ಶಂಕುಸ್ಥಾಪನೆ ಅನ್ನುವಂತ ಅನಿಷ್ಟ ಪದ್ಧತಿಗಳಿರ್ಬೋದು ಅಥವಾ ಯಾರೋ ಇದನ್ನ ಮಾಡ್ಕೊಂತ ಬಂದಾರ, ನಾನು ನಮ್ಮ ತಂದೆ ಬೆಕ್ಕ ಕಟ್ಟಿ ಪೂಜೆ ಮಾಡ್ತಿದ್ದೆ, ನಾನು ಬೆಕ್ಕ ಕಟ್ಟಿ ಪೂಜೆ ಮಾಡ್ತೇನೆ ಅನ್ನೋದು ಆಗ್ಬಾರ್ದು. ಅರ್ಥವಿಲ್ಲದ ಆಚರಣೆಗಳಿಗೆ ಯಾವುದೇ ಫಲ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಅನ್ಕೊಂಡು. ಖಂಡಿತ ಸತ್ವದ ಮಾತಂದ್ರೆ ಅಲ್ವಾ ಸರ್, ಒಳ್ಳೆ ಪಾಯಿಂಟ್. ಅರ್ಥವಿಲ್ಲದ ವಿಚಾರಗಳು ಬೇಡ. ಯಾವಾಗ್ಲೂ ನಾವು ಜನರಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಮೂಢನಂಬಿಕೆಯಿಂದ ನಂಬಿಕೆಗಳ ತರುಣ ಅನ್ನುವಂಥ ವಿಚಾರ. ಸೊ ಇವತ್ತಿನ ಈ ಒಂದು ವೀಕ್ಷಕರು ಇವತ್ತಿನ ಈ ಕಾರ್ಯಕ್ರಮ ಒಂದು ಶಂಕುಸ್ಥಾಪನೆ ವಿಚಾರ ಇರ್ಬೋದು ಮತ್ತು ಕೆಲವೊಂದಿಷ್ಟು ಒಂದು ಭೂಮಿಯ ಒಂದು ಜಾಗದ ಶುದ್ಧೀಕರಣದ ಜೊತೆಯಲ್ಲಿ ಯಾವ್ಯಾವ ವಸ್ತುಗಳನ್ನ ನಾವು ಹಾಕಬೇಕು, ಕೆಲವೊಂದು ಅವಶ್ಯಕ ಇರುತ್ತೆ, ಕೆಲವೊಂದು ಮ್ಯಾಂಡೇಟರಿ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ಕಂಪಲ್ಸರಿ ಅಂತ ಇರೋದಲ್ಲ ಕೆಲವೊಂದಿಷ್ಟು, ಆದ್ರೆ ಸಾಧ್ಯವಾದಷ್ಟು ನೀವು ಶುದ್ಧೀಕರಣ ಮಾಡಿದ್ರೆ ಇಂಥ ವಸ್ತುಗಳನ್ನ ನಿಮಗೆ ಸಾಧ್ಯ ಆದ್ರೆ ಬಳಸಬಹುದು, ಇಲ್ಲದೆ ಬಿಡಬಹುದು ಅನ್ನುವಂಥದ್ದು ನಮ್ಮ ವಿಚಾರ. ಇನ್ನಷ್ಟು ಅದು ಆ ವಸ್ತುಗಳನ್ನ ಬಳಸೋದ್ರಿಂದ ಇನ್ನಷ್ಟು ಆ ಜಾಗಕ್ಕಾಗಿರ್ಬೋದು ತಮಗೂ ಕೂಡ ಒಳ್ಳೇದೇ ಅನ್ನುವಂಥದ್ದು. ಯಾಕಂದ್ರೆ ಇವತ್ತಿನ ದಿನ ನಾವು ಮನೆಯಲ್ಲಿ ಪೂಜೆ ಮಾಡದೇ ಇದ್ರು ಮತ್ತು ನಾವು ಏನಪ್ಪಾ ಅಂತಂದ್ರೆ ಗಂಧದ ಕಡ್ಡಿ ಹಚ್ಚಲಿಕ್ಕಂದ್ರು ಕೂಡ ದೇವರು ನಮ್ಗೆ ಆಶೀರ್ವಾದ ಮಾಡೋದಲ್ಲ ಅನ್ನೋದಲ್ಲ, ದೇವರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ದೇಹ ಹೇಗೆ ಸ್ವಚ್ಛವಾಗಿರುತ್ತೆ ಆ ರೀತಿ ಇರಬೇಕು ಅನ್ನುವಂತ ಉದ್ದೇಶ. ಸೊ ಇವತ್ತಿನ ಕಾರ್ಯಕ್ರಮ ಆಗಿತ್ತು. ಸೊ ಈ ಮಾಹಿತಿ ತಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ಮಾಹಿತಿ ಇಷ್ಟವಾದ್ರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಚಾರ, ಮತ್ತೊಂದು ಸಂದರ್ಶನದ ಮುಖಾಂತರ ಮತ್ತೆ ಸಿಗೋಣ. ಇಲ್ಲಿವರೆಗೂ ನಮಸ್ಕಾರಗಳು.